ಮತ್ತೆ ನಮ್ಮ ಸರ್ಕಾರ ಕೇಂದ್ರದ ಮೇಲೆ ಸರಿಯಾದ ರೀತಿಯ ಒತ್ತಡವನ್ನು ಹಾಕಬೇಕಾಗಿತ್ತು ನಮ್ಮ ಲೋಕಸಭಾ ಸದಸ್ಯರು ಅವರದೇ ಆದ ಸರ್ಕಾರ ಇತ್ತು ಬಿಜೆಪಿ ಅವರು 25 ಜನ ಲೋಕಸಭಾ ಸದಸ್ಯರನ್ನ ಕರ್ನಾಟಕ ಗೆಲ್ಸ್ಕೊಡ್ತು ಅವರು ಸಹ ಕೇಂದ್ರದ ಮೇಲೆ ಒತ್ತಡವನ್ನು ಹಾಕಬೇಕಾಗಿತ್ತು ಹಾಗಾಗಿ ಇವರೆಲ್ಲರೂ ವಿಫಲರಾದ ಕಾರಣ ನಮಗೆ ಇವತ್ತು ಹನಿಯಾಗಿದೆ ಹಾಗಾಗಿ ಇವರೆಲ್ಲರೂ ಸಹ ಇದರಲ್ಲಿ ಪಾಲುದಾರರೆ ತಮಿಳುನಾಡು ಅಡ್ವಾನ್ಸ್ ಆಗಿರುತ್ತೆ ಈ ವಿಚಾರದಲ್ಲಿ ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಅಡ್ವಾನ್ಸ್ ಆಗಿರುತ್ತೆ ಇವರು ತಮಿಳುನಾಡು ಕೋರ್ಟ್ಗೆ ಹೋದ ಮೇಲೆ ನಮ್ಮ ಕರ್ನಾಟಕದವರು ಕೋರ್ಟ್ ಮುಂದೆ ಹೋಗಿ ನಿಂತುಕೊತಾರೆ ಇದು ಅವರು ಮಾಡಿರುವಂತ ದೊಡ್ಡ ತಪ್ಪು ಹಾಗಾಗಿ ಅಡ್ವಾನ್ಸ್ ಆಗಿಲ್ಲದ ಕಾರಣ ಕೇಂದ್ರದ ಮೇಲೆ ಒತ್ತಡ ಸರಿಯಾಗಿ ಹಾಕದೇ ಇರೋ ಕಾರಣ ನಾವು ವಿಫಲರಾಗಿದ್ದೀವಿ ಹಾಗಾಗಿ ನಮಗೆ ಅನ್ಯಾಯವಾಗಿದೆ ನಮಗೆ ವಿಧಿ ಇಲ್ಲ ನಾವು ಬೀದಿಗೆ ಇಳಿಬೇಕು ಕಾನೂನನ್ನ ಕೈಗೆತ್ತಿಕೊಂಡ್ರು ಚಿಂತೆ ಇಲ್ಲ ಹೋರಾಟವನ್ನ ಮಾಡಬೇಕಾಗಿದೆ ಆ ಪರಿಸ್ಥಿತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ।